ಹಾಯ್ ಫ್ರೆಂಡ್ಸ್ ಸ್ಟಾರ್ ನಟರು ಸಿನಿಮಾ ಮಾಡ್ತಾ ಇಲ್ಲ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೊಸಬರ ನಂಬಿ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ಆರೋಪ ಜೋರಾಗಿತ್ತು ಈಗ ಇದಕ್ಕೆಲ್ಲ ಸೆಡ್ಡು ಹೊಡೆಯುವಂತೆ ಡಿ ಬಾಸ್ ದರ್ಶನ್ ಗೇರ್ ಚೇಂಜ್ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಪೆಷಲ್ ರೋಲ್ ನಲ್ಲಿ ನಟಿಸಿರೋ ಗರಡಿ ಸಿನಿಮಾ ತೆರೆಗೆ ಸಜ್ಜಾಗಿದೆ ಈಗಾಗಲೇ ಗರಡಿ ಟ್ರೈಲರ್ ರಿಲೀಸ್ ಆಗಿದೆ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಪಡ್ಕೊಳ್ತಾ ಇದೆ ಹಾಗೆ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಸಹ ರಿಲೀಸ್ಗೆ ಸಜ್ಜಾಗಿದೆ ಮುಂದಿನ ವರ್ಷದ ಆರಂಭದಲ್ಲೇ ಕಾಟೇರ ಸಿನಿಮಾ ತೆರೆಗೆ ಬರಲಿದ್ದು ಕಾಟೇರ ಬರೋ ಮುನ್ನವೇ ಮತ್ತೊಂದು ಸಿನಿಮಾದ ಸೆಟ್ನಲ್ಲಿ ಡಿ ಬಾಸ್ ಕಾಣಿಸಿಕೊಳ್ತಾರೆ ಎಸ್ ಪ್ರಕಾಶ್ ನಿರ್ದೇಶನದಲ್ಲಿ ದರ್ಶನ್ ಆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಹಿಂದಿನ ದಿನಗಳಿಂದ ಸುದ್ದಿಯಲ್ಲಿತ್ತು ಆದರೆ ಯಾವಾಗ ಈ ಸಿನಿಮಾ ಮುಹೂರ್ತ ಯಾವಾಗ ಚಿತ್ರೀಕರಣ ಶುರು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದ್ರೀಗ ದಿಢೀರಂತ ಸಿಂಪಲ್ ಆಗಿ ದರ್ಶನ್ ನಟನೆಯ ಐವತ್ತೇಳನೇ ಸಿನಿಮಾ ಮುಹೂರ್ತ ಆಚರಿಸಿಕೊಂಡಿದೆ ಸದ್ಯದ ಮಾಹಿತಿ ಪ್ರಕಾರ ಡೆವಿಲ್ ಅನ್ನೋ ಟೈಟಲ್ನಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಎನ್ನಲಾಗ್ತಿದೆ ಈ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಈಗಾಗಲೇ ಹುಟ್ಟಿಕೊಂಡಿದೆ ಅಲ್ಲಿಗೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ ಇನ್ನೊಂದು ಸಿನಿಮಾ ಶುರು ಮಾಡಲ್ಲ ಅನ್ನೋ ನಿಯಮ ಹಾಕ್ಕೊಂಡಿದ್ದ ದರ್ಶನ್ ಈಗ ಅದನ್ನ ಬ್ರೇಕ್ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿ ಅಭಿಮಾನಿಗಳನ್ನ ರಂಜಿಸೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಬೇರೆ ಸ್ಟಾರ್ ಹೀರೋಗಳು ಸಹ ಇದೇ ಹಾದಿಲಿ ಸಾಗಿದ್ರೆ ಜನ ಥಿಯೇಟರ್ ನಿಂದ ದೂರ ಉಳಿಯೋದು ತಪ್ಪುತ್ತೆ ಕನ್ನಡ ಸಿನಿಮಾ ರಂಗ ಮತ್ತಷ್ಟು ಮಗದಷ್ಟು ಚಟುವಟಿಕೆಯಿಂದ ಕೂಡಿರುತ್ತೆ ಏನಂತೀರಾ